ಕೆ ಶಿವಕುಮಾರ್ ಅವರಿಗೆ ಈಗ ನ್ಯಾಯಾಂಗ ಬಂಧನ ಅಕ್ಟೋಬರ್ 25ರವರೆಗೆ ವಿಸ್ತರಣೆ ಮಾಡಲಾಗಿದೆ, ಮತ್ತೆ ಎಕ್ಸ್ಟೆಂಡ್ ಆಗಿದೆ. ಈಗ ನೀವು ನೋಡ್ತಿರುವಂತಹ ದೃಶ್ಯಗಳು ಲೋಕನಾಯಕ ಭವನ ನವದೆಹಲಿಯಲ್ಲಿ. ಅಭಿಮಾನಿಗಳು ಮತ್ತು ಸಾಕಷ್ಟು ಅವರ ಆಪ್ತ ವಲಯದವರು ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಬೇಕು ಅಂತ ಸಾಲಾಗಿ ನಿಂತಿರುವಂಥದ್ದು. ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇವಲ ನೋಡ್ಬೋದಷ್ಟೇ, ಯಾರು ಕೂಡ ಕೈ ಕುಲುಕೋ ಹಾಗಿಲ್ಲ, ಅಥವಾ ಅಲ್ಲಿ ಹತ್ತಿರ ಬಂದು ಏನಾದರೂ ಒಂದು ರೀತಿಯಾಗಿ ಗೊಂದಲ ಉಂಟಾದರೆ ಅದಕ್ಕೆ ನಾವು ಜವಾಬ್ದಾರಲ್ಲ ಅಂತ ಮುಂಚೆನೇ ಸೂಚನೆ ಕೊಡಲಾಗಿದೆ. ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗೋದಕ್ಕೆ ಈಗ ಎಲ್ಲ ಅಭಿಮಾನಿಗಳಲ್ಲಿ ಅಲ್ಲಿ ಬಂದಂಥವ್ರು ದೆಹಲಿಗೆ ಎಲ್ಲರೂ ಕೂಡ ಇರುವಂಥದ್ದು. ಇನ್ನು ಪೊಲೀಸರು ಕೂಡ ಸೂಚನೆ ಕೊಡ್ತಿದ್ದಾರೆ ಅವರು ಬರ್ತಿದ್ದ ಹಾಗೆ ಸ್ವಲ್ಪ ದೂರ ನಿಂತ್ಕೊಳ್ಬೇಕು ಎಲ್ಲರೂ ಅಂತ, ಯಾಕಂದರೆ ಏಕಾಏಕಿ ಎಲ್ಲರೂ ಕೂಡ ಗುಂಪುಗೂಡಿದ್ರಲ್ಲಿ ಗೊಂದಲ ಉಂಟಾಗ್ಬೋದು ಅಂತ. ಜೊತೆಗೆ ಈಗ ಪೊಲೀಸರು ಎಲ್ಲರನ್ನೂ ಕೂಡ ಅಲ್ಲಿಂದ ಚದುರಿಸ್ತಾ ಇದ್ದಾರೆ, ಅಂದರೆ ಲೈನಾಗಿ ನಿಂತಂಥವ್ರನ್ನು ಕೂಡ ಈಗ ಅಲ್ಲಿಂದ ಭಾಳಷ್ಟು ಜನ ಕೂತಿರೋರನ್ನ ಅಲ್ಲಿ ಎಬ್ಬಿಸ್ತಾ ಇರುವಂಥದ್ದು ಪೊಲೀಸ್ನ ಸಿಬ್ಬಂದಿ ಈಗ ತಿಳಿಸ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ. ಈಗ ಇನ್ನೊಂದು ಕಡೆ ಈಗ ಡಿ ಕೆ ಸುರೇಶ್ ಅವರು ಎಲ್ಲರನ್ನೂ ಕೂಡ ಸಾಲಾಗಿ ನಿಲ್ಲಿಸಿದರು, ಆದರೆ ಈಗ ಯಾರು ಸಾಲಾಗಿ ನಿಂತಿದ್ರು ಅವ್ರನ್ನೂ ಕೂಡ ಈಗ ಪಕ್ಕಕ್ಕೆ ಹೋಗುವಂತೆ ಅಲ್ಲಿನ ಭದ್ರತಾ ಸಿಬ್ಬಂದಿ ತಿಳಿಸಿದ್ದಾರೆ. ಇದು ಅಭಿಮಾನಿಗಳನ್ನು ಸಾಲಾಗಿ ನಿಲ್ಲಿಸಿದ್ರು ಸುರೇಶ್, ಯಾಕಂದರೆ ಯಾವುದೇ ಒಂದು ರೀತಿಯಾಗಿ ಇಲ್ಲಿ ಗೊಂದಲ ಆಗಬಾರ್ದು, ಜನ ಏಕಾಏಕಿ ಮುತ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಅವ್ರು ಬರಬೇಕಾದ್ರೆ ಆಗ ಅಲ್ಲಿ ಒಂದು ರೀತಿಯಾಗಿ ಒಂದಷ್ಟು ತೊಂದರೆ ಆಗ್ಬೋದು ಇವರಿಗೆ ಅಂತ. ಸೊ ಇದು ಕೋರ್ಟ್ ಹೊರಗೆ ಅಭಿಮಾನಿಗಳ ಜಮಾವಣೆ. ಒಂದು ಕಡೆ ಈಗ ಇಡಿ ಕೋರ್ಟ್ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದು ಮುಂದಿನ 10 ದಿನಗಳ ಕಾಲ, ಅಂದರೆ ಅಕ್ಟೋಬರ್ 25ನೇ ತಾರೀಕಿನವರೆಗೆ ಡಿ ಕೆ ಶಿವಕುಮಾರ್ ಅವರು ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿದ್ದಾರೆ. ಒಂದು ಕಡೆ ದೆಹಲಿ ಪೊಲೀಸ್ ವಾಹನವನ್ನು ಕೂಡ ನೋಡ್ತಾ ಇದ್ದೀರಿ, ಅಲ್ಲಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ತಿಹಾರ್ ಜೈಲಿಗೆ ಕರ್ಕೊಂಡು ಹೋಗಲಾಗುತ್ತೆ. ಅದೇ ಅದಕ್ಕೂ ಮುಂಚೆ ಈಗ ಏನು ನ್ಯಾಯಾಧೀಶರ ಮುಂದೆ ಒಂದಷ್ಟು ಮನವಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅಲ್ಲಿ ಹಾಜರುಪಡಿಸಿದಾಗ. ನನಗೆ ಚೇರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನೋದು ಭಾಳ ಪ್ರಮುಖವಾದಂಥ ಬೇಡಿಕೆ ಆಗಿತ್ತು ಅವ್ರದ್ದು. ನಾನು ಬೇರೆ ಯಾವುದೇ ರೀತಿಯಾದಂಥ ವಿನಾಯಿತಿಯನ್ನು ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ವಿಚಾರಣೆ ಮಾಡಬೇಕಾದ್ರೆ ಕೂರಿಸಿ ಮಾತನಾಡಿಸಿದರೆ ಒಳ್ಳೆಯದಿರುತ್ತೆ, ಯಾಕಂದರೆ ನನಗೂ ಕೂಡ ಬೆನ್ನು ಮತ್ತು ಸೊಂಟದ ಸಮಸ್ಯೆಗಳಿದೆ, ವೈದ್ಯರು ಕೂಡ ಇದರ ಬಗ್ಗೆ ತಿಳಿಸಿದ್ದಾರೆ. ಸೊ ನನಗೆ ಚೇರ್ನ ಒಂದು ವ್ಯವಸ್ಥೆ ಮಾಡಿಕೊಡಿ, ಚೇರ್ನ ಸೌಲಭ್ಯ ಕೊಡಿ ಅಂತ. ಇನ್ನು ಏನು ಬರಾಕ್ನಲ್ಲಿ ಲೈಬ್ರರಿ ಇದೆ, ಅಲ್ಲೂ ಕೂಡ ಚೇರ್ನ ವ್ಯವಸ್ಥೆ ಇಲ್ಲ ಅಂತ. ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಚಂದ್ರಮೋಹನ್, ಇದೀಗ ಒಂದು ಕಡೆ ಇವತ್ತು ಹಾಜರುಪಡಿಸಲಾಯಿತು ಇಡೀ ಕೋರ್ಟ್ ಮುಂದೆ, ಅಲ್ಲಿ ಏನು ಮನವಿಗಳನ್ನು ಮಾಡಿಕೊಂಡ್ರು ಅಂತ, ಜೊತೆಗೆ ಈಗ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜಮಾಯಿಸಿದ್ದಾರೆ. ಸೊ ಅಲ್ಲಿ ಏನೇನು ನಿಬಂಧನೆಗಳನ್ನು ಹಾಕೊಳ್ಳಲಾಗಿದೆ ಅವ್ರನ್ನ ಭೇಟಿ ಮಾಡುವಂಥ ವಿಚಾರದಲ್ಲಿ? ಹೌದು ಅವಿನಾಶ್, ಇವತ್ತು ಡಿ ಕೆ ಶಿವಕುಮಾರ್ ಅವರ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗಿದ್ದರಿಂದಾಗಿ ಇಡಿ ವಿಶೇಷ ನ್ಯಾಯಾಲಯಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಹಾಜರುಪಡಿಸಲಾಗಿತ್ತು. ಇಡಿ ಪರ ವಕೀಲ ಅಮಿತ್ ಮಹಾಜನ್ ಅವರು ಡಿ ಕೆ ಶಿವಕುಮಾರ್ ಅವರು ಜಾಮೀನು ಕೋರಿ ದೆಹಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರೆ ಅದರ ವಿಚಾರಣೆ ಇನ್ನೂ ಬಾಕಿ ಇದೆ ಅನ್ನುವ ಮಾಹಿತಿಯನ್ನ ಕೋರ್ಟ್ಗೆ ನೀಡಿದ್ರು. ಇದರಿಂದಾಗಿ ಈಗ ಕೋರ್ಟ್ ಡಿ ಕೆ ಶಿವಕುಮಾರ್ ಅವರ ನ್ಯಾಯಾಂಗ ಬಂಧನದ ಅವಧಿಯನ್ನ ಅಕ್ಟೋಬರ್ 25ರವರೆಗೆ ವಿಸ್ತರಿಸಿ ಆದೇಶವನ್ನ ನೀಡಿದೆ. ಕೋರ್ಟ್ ಹಾಲ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಜಡ್ಜ್ಗೆ ಕೆಲವೊಂದು ಮನವಿಗಳನ್ನು ಕೂಡ ಮಾಡಿಕೊಂಡು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಜೈಲಿನಲ್ಲಿ ನನಗೆ ಸರಿಯಾದಂತಹ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ, ಕುಳಿತುಕೊಳ್ಳಿಕ್ಕೆ ಚೇರ್ ಅನ್ನು ಕೂಡ ಕೊಡ್ತಾ ಇಲ್ಲ, ನನಗೆ ಬೆನ್ನು ನೋವು ಇದೆ, ಸೊಂಟದ ನೋವು ಇದೆ, ಡಾಕ್ಟರ್ ಕೂಡ ಚೇರ್ ಅನ್ನ ಬಳಕೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಚೇರ್ ಅನ್ನ ಬಳಕೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಬ್ಯಾರಕ್ ನ ಹೊರಭಾಗದಲ್ಲಿ ಲೈಬ್ರರಿ ಇದೆ, ಲೈಬ್ರರಿನಲ್ಲೂ ಕೂಡ ಕುಳಿತುಕೊಂಡು ಪುಸ್ತಕಗಳನ್ನ ಓದ್ಲಿಕ್ಕೆ ಕುರ್ಚಿಯನ್ನ ಕೊಡ್ತಾ ಇಲ್ಲ, ನನಗೆ ಕುರ್ಚಿಯನ್ನ ಕೊಡಬೇಕು. ಒಂದ್ ರೀತಿ ತಾರತಮ್ಯದ ಇಂದ ನನ್ನನ್ನ ಜೈಲಿನಲ್ಲಿ ನೋಡ್ಲಾಗ್ತಾ ಇದೆ. ಜೊತೆಗೆ ಇಡಿ ಅಧಿಕಾರಿಗಳು 2 ದಿನ ಜೈಲಿನಲ್ಲಿ ನನ್ನನ್ನ ವಿಚಾರಣೆ ನಡೆಸಲಿಕ್ಕೆ ಬಂದಿದ್ರು, ಆದ್ರೆ ಅವ್ರು ಬಂದಂತ ಸಂದರ್ಭದಲ್ಲೂ ಕೂಡ ನನ್ನನ್ನ ನಿಲ್ಲಿಸ್ಕೊಂಡೇನೆ ವಿಚಾರಣೆ ನಡೆಸಿದ್ದಾರೆ. ನಾನು ಕೂಡ 30 ವರ್ಷಗಳ ಹಿಂದೆ ಜೈಲು ಮಂತ್ರಿಯಾಗಿದ್ದೆ, ನನಗೂ ಕೂಡ ಜೈಲಿನ ನಿಯಮಗಳು ಗೊತ್ತಿದೆ. ಹೀಗಾಗಿ ಯಾವುದೇ ತಾರತಮ್ಯ ಮಾಡದೆ ನನಗೆ ಈ ಕುರ್ಚಿ ಕೊಡ್ಲಿಕ್ಕೆ ಆದೇಶವನ್ನ ನೀಡಬೇಕು ಅಂತೇಳಿ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡ್ರು. ಆದ್ರೆ ನ್ಯಾಯಾಧೀಶರು ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಮತ್ತು ಆದೇಶದಲ್ಲೂ ಈ ಬಗ್ಗೆ ಉಲ್ಲೇಖವನ್ನ ಮಾಡಿದಾರ ಹೇಗೆ ಅನ್ನೋದನ್ನ ಇನ್ನಷ್ಟೇ ನೋಡ್ಬೇಕಾಗಿದೆ. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ನ್ಯಾಯಾಂಗ ಬಂಧನದ ಅವಧಿಯನ್ನ ಅಕ್ಟೋಬರ್ 25ರವರೆಗೆ ವಿಸ್ತರಣೆಯನ್ನ ಮಾಡಿ ನ್ಯಾಯಾಧೀಶ ಅಜಯ್ ಕುಮಾರ್ ಕೌರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಹೀಗಾಗಿ ಅಕ್ಟೋಬರ್ 25ರವರೆಗೂ ಕೂಡ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಜಾಮೀನು ಸಿಗೋವರೆಗೂ ಕೂಡ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಇವತ್ತು ಮಧ್ಯಾಹ್ನ 3:30 ಬಳಿಕ ಡಿ ಕೆ ಶಿವಕುಮಾರ್ ಅವರ ಜಾಮೀನು ಅರ್ಜಿ ದೆಹಲಿ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಆದ್ರೆ ವಾದ ಮಂಡನೆ ಇವತ್ತೇ ಪೂರ್ಣ ಆಗ್ತಕ್ಕಂತಹ ಸಾಧ್ಯತೆಗಳಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಪರ ವಕೀಲರು ವಾದ ಮಂಡನೆಯನ್ನ ಮಾಡಬಹುದು, ನಾಳೆ ಇಡಿ ಪರ ವಕೀಲರು ಕೂಡ ವಾದ ಮಂಡನೆಯನ್ನ ಮಾಡ್ತಾರೆ. ಅದಾದ ಬಳಿಕ ದೆಹಲಿ ಹೈಕೋರ್ಟ್ ಡಿ ಕೆ ಶಿವಕುಮಾರ್ ಅವರ ಜಾಮೀನು ಅರ್ಜಿಯ ಬಗ್ಗೆ ತನ್ನ ಆದೇಶವನ್ನ ಕಾಯ್ದಿರಿಸುವಂತಹ ಸಾಧ್ಯತೆ ಕೂಡ ಇದೆ. ಈಗ ರೋಜವೇನು ಕೋರ್ಟ್ ಕಾಂಪ್ಲೆಕ್ಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ರೋಜವೇನು ಕೋರ್ಟ್ ಕಾಂಪ್ಲೆಕ್ಸ್ ನಲ್ಲಿ ಒಂದು ಜೈಲಿನ ಲಾಕಪ್ ಕೂಡ ಇದೆ. ಆ ಒಂದು ಕೋರ್ಟ್ ಲಾಕಪ್ ನಲ್ಲೇನೆ ಈಗ ಕುಟುಂಬದ ಸದಸ್ಯರನ್ನ ಭೇಟಿ ಆಗ್ಲಿಕ್ಕೆ ಕೋರ್ಟ್ ಅವಕಾಶವನ್ನ ಕೊಟ್ಟಿದೆ, ಮತ್ತು ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ನೋಡ್ಲಿಕ್ಕೋಸ್ಕರನೇ ಅವರ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಈಗ ಆ ಬೆಂಬಲಿಗರನ್ನೆಲ್ಲರನ್ನು ಕೂಡ ಡಿ ಕೆ ಸುರೇಶ್ ನಿಯಂತ್ರಣವನ್ನ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಸಾಲಾಗಿ ನಿಂತ್ಕೊಳ್ಬೇಕು, ಗುಂಪು ಕೂಡ್ಕೊಂಡು ಬರಬಾರ್ದು,
ನೀವು ಎಲ್ಲರೂ ಕೂಡ ಡಿಸಿಪ್ಲಿನ್ ಇಂದ ನಿಂತ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರನ್ನು ನೋಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಡಿ ಕೆ ಸುರೇಶ್ ತಮ್ಮ ಬೆಂಬಲಿಗರಿಗೆ ಹೇಳಿ ಅವ್ರನ್ನ ಶಿಸ್ತಿನಿಂದಾಗ ಎರಡು ಸಾಲುಗಳಲ್ಲಿ ನಿಲ್ಲಿಸ್ತಕ್ಕಂತ ವ್ಯವಸ್ಥೆಯನ್ನ ಡಿ ಕೆ ಸುರೇಶ್ ಅವರೇ ಮಾಡ್ತಾ ಇದ್ದಾರೆ. ಕರ್ನಾಟಕದಿಂದ ಬಳ್ಳಾರಿ ಎಂಎಲ್ಎಗಳು, ಲಕ್ಷ್ಮೀ ಹೆಬ್ಬಾಳ್ಕರ್, ಕುಣಿಗಲ್ ಎಂಎಲ್ಎ ರಂಗನಾಥ್ ಸೇರಿದಂತೆ ಕೆಲ ಎಂಎಲ್ಎಗಳು ಕೂಡ ಕೋರ್ಟ್ಗೆ ಹೋಗಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿ ಅವರೊಂದಿಗೆ ಮಾತನಾಡಿದ್ದಾರೆ. ಬೆಂಬಲಿಗರು ಕೂಡ ದೂರದಿಂದಲೇ ಡಿ ಕೆ ಶಿವಕುಮಾರ್ ಅವರನ್ನ ನೋಡಿದರೆ, ಈಗ ಮತ್ತೆ ಅವರನ್ನ ನೋಡ್ಲಿಕ್ಕೋಸ್ಕರನೇ ಒಂದು ಕೋರ್ಟ್ ಕಾಂಪ್ಲೆಕ್ಸ್ ನಲ್ಲಿರುವ ಲಾಕಪ್ ನ ಹೊರಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಈಗ ಸಾಲಿಟ್ ನಿಂತಿದ್ದಾರೆ. ಹೊರಗಡೆ ಜೈಲ್ ನ ವ್ಯಾನ್ ಕೂಡ ರೆಡಿಯಾಗಿ ನಿಂತಿದೆ. ಈ ಜೈಲ್ ವ್ಯಾನ್ ನಲ್ಲಿ ಈಗ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲ್ಗೆ ಹೋಗ್ಬೇಕಾಗಿದೆ. ಅವಿನಾಶ್, ಧನ್ಯವಾದ ಚಂದ್ರಮೋಹನ್. ಸಿದ್ದು, ಕೋರ್ಟ್ನ ಹೊರಭಾಗದಲ್ಲಿ ಸದ್ಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಲ್ಲಿ ಸಾಲಾಗಿ ನಿಂತಿದ್ದಾರೆ. ಇನ್ನು ಸುರೇಶ್ ಅವರೇ ಇದರ ಸೂಚನೆಯನ್ನು ಕೊಟ್ಟಿರೋದು, ಎಲ್ಲರೂ ಕೂಡ ಶಾಂತಿಯಿಂದಿರಿ, ಯಾರೂ ಕೂಡ ಬಂದ ಕೂಡಲೇ ಏಕಾಏಕಿ ಗೊಂದಲ ಉಂಟು ಮಾಡೋದು ಅಥವಾ ಕೂಗಾಡುವಂಥದ್ದು ಒಂದಷ್ಟು ಜನ ಅಭಿಮಾನದಲ್ಲಿ ಅಂಥದ್ದೆಲ್ಲ ಮಾಡ್ತಾರೆ. ಯಾಕಂದರೆ ಭಾಳ ದಿನಗಳ ನಂತರ ನೋಡಿದಾಗ ಒಂದಷ್ಟು ಎಮೋಷ್ನಲ್ ಆಗುವಂಥದ್ದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಮಾಡಬೇಡಿ, ಶಿಸ್ತಾಗಿ ನಿಲ್ಲಿ ಅಂತ ಸುರೇಶ್ ಅವರು ತಿಳಿಸಿದ್ದಾರೆ.